ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ, ನೀವು ಕೂಡ ನೋಡಿರ್ತೀರ. ಅದರಲ್ಲಿ ನೀವು ಮೇನಾಗಿ ನೋಡಬೇಕಾಗಿರೋದು ನಿಮ್ಮದು ಯಾವ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿದೆ, ನಿಮ್ಮದು ಎಷ್ಟು ಫೀಸು, ಯಾವ ಕಾಲೇಜು, ನಿಮ್ಮದು ಯಾವ ಸೀಟ್. ಎಕ್ಸಾಂಪಲ್ ಜನರಲ್ ಮೆರಿಟ್ ಫಾರ್ ಎಸ್ ಎನ್ ಕ್ಯೂ, ಎಕ್ಸಾಂಪಲ್ ಫಾರ್ ಎಸ್ ಸಿ ರೂರಲ್, ಎಸ್ ಸಿ ರಂಜರ ಜನರಲ್, ಎಸ್ ಸಿ ಕನ್ನಡ ಮೀಡಿಯಂ ಮಾತ್ರ ನೀವು ನೋಡಬೇಕಾಗುತ್ತೆ ನಿಮ್ಮದು ಯಾವುದ್ರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ. ಅದರಲ್ಲಿ ಎಷ್ಟು ಮೆನ್ಷನ್ ಮಾಡಿರ್ತಾರೆ, ನೀವು ಎಷ್ಟು ಫೀಸ್ ಇರುತ್ತಂತ ಮೆನ್ಷನ್ ಮಾಡಿದ್ದೀರಾ ಅದು ಕೂಡ ನೋಡಬೇಕಾಗುತ್ತೆ. ಮೇನ್ ಅಂದ್ಬಿಟ್ಟು ಯಾರ್ಯಾರು ಕೆ ಸಿ ಟಿ ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆಗಿದ್ದಾರೆ ಅವರು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ನಿಮಗೆ ಗೊತ್ತಿರೋದು ನಾಲ್ಕು ಚಾಯ್ಸ್ ಇರ್ತವೆ, ನೀವು ಅದರಲ್ಲಿ ಒಂದು ಎಂಟ್ರಿ ಮಾಡೋಕ್ಕಾಗುತ್ತೆ. ಒಂದು ಹೋಲ್ಡಿಂಗ್ ಆಫ್ ಸೀಟ್, ಈ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಅಥವಾ ನೀವು ಈ ಸೀಟ್ಗೆ ಅಡ್ಮಿಷನ್ ಆಗ್ತೀರಾ, ಅಥವಾ ನೀವು ಈ ಸೀಟ್ ಬೇಡ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಅಥವಾ ನೀವು ನಾವು ಕೆ ಸಿ ಟಿ ಆಪ್ಷನ್ ಎಂಟ್ರಿಂದನೇ ಎಕ್ಸಿಟ್ ಆಗ್ತೀನಿ ಅಂತ ನಾಲ್ಕು ಆಪ್ಷನ್ ಇರ್ತದೆ. ಇಲ್ಲಿ ನಾನು ಹೇಳೋ ವಿದ್ಯಾರ್ಥಿಗಳು ಯಾರ್ಯಾರು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಅಥವಾ ಎಕ್ಸಿಟ್ ಆಗ್ತೀರಾ ಅಥವಾ ಹೋಲ್ಡ್ ಮಾಡ್ತೀರಾ, ಅವ್ರಿಗೆ ಓಕೆ ನೀವು ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ಬೋದು. ಆದರೆ ಇಲ್ಲಿ ಮೇನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಯಾರು ಫಸ್ಟ್ ರೌಂಡೇ ಅಡ್ಮಿಷನ್ ಆಗ್ತೀರಾ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನಂದರೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿರುತ್ತೆ, ನಾವು ಅನ್ಕೊಂಡಿರೋ ಕಲೆ ಕೂಡ ಸಿಕ್ಕಿರುತ್ತೆ, ಅಡ್ಮಿಷನ್ ಕೂಡ ಆಗಬೇಕು ಅನ್ಕೊಂಡಿರೋ. ಯಾರ್ಯಾರು ಫಸ್ಟ್ ರೌಂಡ್ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗಬೇಕು ಅನ್ಕೊಂಡಿರೋ ವಿದ್ಯಾರ್ಥಿಗಳು, ಅವ್ರು ಏನು ನೋಡ್ಬೇಕಂದ್ರೆ ನಿಮ್ಮ ಫೀಸ್ ನೋಡಬೇಕು, ನೀವು ಫೀಸ್ ಎಷ್ಟಿದೆ ಅಂತ. ನಿಮ್ಗೆ ಯಾಕಂದ್ರೆ ಫೀಸ್ ಅಂದರೆ ನೀವು ಫೀಸ್ ಅಂದರೆ ಕೆ ಇ ಫೀಸ್ ಇರ್ತದಲ್ಲ, ನೀವು ಚಲನ ಕಟ್ಟಬೇಕಾಗಿರುತ್ತೆ. ನಿಮಗೆ ಒಂದು ಕೇವಲ 3 ಡೇಸ್, ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಅವ್ರು ಬಿಡ್ತಾರೆ ಫೀಸ್ ಕಟ್ಟಬೇಕು ಅಂತ. ನಿಮಗೆ ಕೇವಲ 3 ದಿನ ಅಥವಾ 2 ರಿಂದ 3 ದಿನ ಅಷ್ಟೇ ಟೈಮ್ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವು ನಿಮ್ಮ ಫೀಸ್ನ ಕಟ್ಟಬೇಕಾಗುತ್ತೆ. ಅದರಲ್ಲಿ ನೀವು ಮೆನ್ಷನ್ ಮಾಡಿರ್ತಾನೆ ಯಾವ ಬ್ಯಾಂಕು ಅಂತ, ಆ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಸಿ ಟಿ ಫೀಸ್ನ ಕೆ ಇ ಫೀಸ್ನ ನೀವು ಕಟ್ಟಬೇಕಾಗುತ್ತೆ. ಇದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ ವಿದ್ಯಾರ್ಥಿಗಳೇ, ನಿಮಗೆ 2 ರಿಂದ 3 ದಿನ ಟೈಮ್ ಇರುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ತೊಂದರೆ ಆಗ್ತದೆ. ನಾನು ಕೂಡ ಕೆ ಸಿ ಟಿ ಪರೀಕ್ಷೆ ಬಂದಿದ್ದು, ನನಗೆ ಕೂಡ ತೊಂದರೆ ಆಯಿತು. ಯಾಕಂದರೆ ಅಷ್ಟು ಬೃಹತ್ ಮಂತ್ರ ನಾವು 2 ದಿನದಲ್ಲೇ ಮಾಡಬೇಕು ಅಂದರೆ ಕಷ್ಟ, ಇದು ಮಿಡಲ್ ಕ್ಲಾಸ್ ಪೀಪಲ್ಗಿಂತ ಇನ್ನೂ ಕೂಡ ಕಷ್ಟ ಆಗ್ತದೆ ಅಂದರೆ ಮೇಂಟೈನ್ ಮಾಡಬೇಕಂದ್ರೆ. ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಿಗೆ ಏನೋ ಹೇಳ್ತಿದ್ದೀನಿ ಅಂದರೆ, ನೀವು ಈಗಲೇ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಈ ಥರ ನಂದು ಎಷ್ಟು ಫೀಸ್ ಇರುತ್ತೆ, ಇದನ್ನು ಎಷ್ಟು ಹೊಂದಾಣಿಕೆ ಮಾಡಬೇಕು, ಹೊಂದಾಣಿಕೆ ಮಾಡಬೇಕು ಅಂದರೆ ಎಷ್ಟು ಹೊಂದಿಸ್ಕೋಬೇಕು ಫೀಸ್ನ, ಎಷ್ಟು ದಿವಸ ಟೈಮ್ ಇರ್ತದೆ, 2 ರಿಂದ 3 ದಿನ ಅಷ್ಟೇ ಟೈಮ್ ಇರ್ತದೆ, ಈ ಡೇಟ್ ಒಳಗೆ ಕಟ್ಟಬೇಕಾಗುತ್ತೆ ಅಂತೇಳಿ ಈಗಲೇ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಪೋಷಕರಿಗೆ ಈಗ ನೀವು ತಿಳಿಸಿ ಇಷ್ಟು ಫೀಸ್ ಇದೆ, ನಾವು ಎಷ್ಟು ಕಟ್ಟಬೇಕು ಅಂತ ಬೇಗ ತಿಳಿಸಿ, ಇಲ್ಲಿಂದ ದುಡ್ಡು ಹೊಂದಾಣಿಕೆ ಮಾಡ್ಕೊಂಡು ನೀವು ನೆಕ್ಸ್ಟು ಬೇಗ ಫೀಸ್ನ ಕಟ್ಟಿ, ಕೆ ಇ ಫೀಸ್ ಕಟ್ಟಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಆಮೇಲೆ ಫೀಸ್ ಕಟ್ಟಾದಷ್ಟು ನಿಮಗೆ ಅಡ್ಮಿಷನ್ ಲೆಟರ್ ಕೊಡ್ತಾರೆ, ಆ ಅಡ್ಮಿಷನ್ ಲೆಟರಿಂದ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಇದನ್ನು ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ, ನಿಮ್ಮದು ನೀವು ಅಪ್ಪಿತಪ್ಪಿ ಫೀಸ್ ಕಟ್ಟಿಲ್ಲ ಅಂದರೆ, ಫೀಸ್ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಸೀಟ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವ ವಿದ್ಯಾರ್ಥಿಗಳು ಈ ತೊಂದರೆ ಅನುಭವಿಸ್ತಿದ್ದೀರಾ ಬೇಗ ಫೀಸ್ನ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಾಗಲಿ, ಈ ಥರ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈ ಥರ ಇರ್ತವೆ, ಅದರಿಂದ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರು ಮುಂದಿನ ವೀಡಿಯೋದಲ್ಲಿ.